ओम शांति, ओम शांति, ओम शांति, ओम। शिवने भूमिगे बंदी है या संगम
ओम शांति बाप्तद मधुबन मुरली दिनांक 21 2022 मीठे बच्चे आधा कल्प से जो पांच विकारों की बीमारियां लगी हुई थी वह अब छूटी की छूटी, इसीलिए अपार खुशी में रहना है। मधुर मक्कले अर्धकल्पदिंद ಏನು ಪಂಚವಿಕಾರದ ರೋಗ ಅಂಟ್ಕೊಂಡಿತ್ತು, ರೋಗದಿಂದ ಬಳಲ್ತಾ ಇದ್ವಿ, ಈಗ ಅವು ವಾಸಿಯಾಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಆದ್ದರಿಂದ ಅಪಾರ ಖುಷಿಯಲ್ಲಿರಿ. ಪ್ರಶ್ನೆ, ತುಮ್ ಬಚ್ಚೊಂ ಕೋ ಕೌನ್ ಸಿ ಏಕ್ ಹಾಬಿ ರಖನಾ ಹೇ, ಕಿನ್ ಬಾತೊನ್ ಸೆ ತುಮಾರ ತೈಲುಕ್ ನಹಿ. ನಾವು ಮಕ್ಕಳು ಈಗ ಒಂದು ಅಭ್ಯಾಸವನ್ನು ಇಟ್ಕೋಬೇಕು. ಯಾವ ಅಭ್ಯಾಸ ಇಟ್ಕೋಬೇಕು ಮತ್ತು ಯಾವ ಮಾತುಗಳೊಂದಿಗೆ ನಮ್ಮದು ಸಂಬಂಧ ಇಲ್ಲ. ಏಕ ಬಾಬಾ ಸೆ ಪೂರ ವರ್ಷ ಲೇನೆ ಕಿ ಹಾಬಿ ರಕ್ನ, ಒಬ್ಬ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವಂಥ ಅಭ್ಯಾಸ ಇಟ್ಕೋಬೇಕು, ಅದೇ ಹಾಬಿ. ಮನುಷ್ಯಂಕೊತ್ತು ಅನೇಕ ಪ್ರಕಾರಕ್ಕೆ ಹಾಬಿಯ ಹೋತಿ, ಮನುಷ್ಯರಿಗೆ ಅನೇಕ ಪ್ರಕಾರದ ಹವ್ಯಾಸಗಳು ಅಭ್ಯಾಸಗಳು ತೊಡಗಿಸ್ಕೊಂಡಿರ್ತಾರೆ ತಮ್ಮನ್ನು ತಾವು. ಕೆಲವರಿಗೆ ಕೆಲವೊಂದು ವಿಶೇಷತೆ ಇಂಟ್ರೆಸ್ಟು. ಬಾಬಾ ಹೇಳ್ತಾರೆ ನಮಗೇನು ಅಂಥ ಅನೇಕ ಅಭ್ಯಾಸಗಳು ಬೇಕಾಗಿಲ್ಲ, ಅಥವಾ ಸ್ವಲ್ಪ ಛೋಡ್ದೇನಿ, ಅವೆಲ್ಲ ಬಿಟ್ಬಿಡ್ಬೇಕು. ತುಮ್ ಈಶ್ವರಕ್ಕೆ ಬಚ್ಚೆ ಬನ್ನಿ ಹೂ, ನಾವೀಗ ಈಶ್ವರನಿಗೆ ಮಕ್ಕಳಾಗಿದ್ದೀವಿ. ಬಾಬಾಕ್ಕೆ ಸಾತ್ ವಾಪಸ್ ಜನಾ ಹೇ, ಬಾಬನ ಜೊತೆಗೆ ವಾಪಸ್ ಹೋಗಬೇಕಾಗಿದೆ. ಇಸ್ ಶರೀರ ಸೆ ತೈಲುಕ್ ರಕ್ನೆ ವಾಲೆ ಸಬ್ ಬಾತೊಂಕು ಭೂಲ್ ಜಾನಾ ಹೇ, ಈ ಶರೀರದ ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ಮಾತುಗಳನ್ನು ಮರೆತು ಬಿಡಬೇಕು. ಪೇಟ್ಕೋ ದೋ ರೋಟಿ ಖಿಲಾನಿ ಹೇ ಅವ್ರ ಬುದ್ಧಿ ನೈ ದುನಿಯಾ ಸೆ ಲಗಾನಿ ಹೇ, ಹೊಟ್ಟೆಗೆ ಎರಡು ರೊಟ್ಟಿ ತಿನ್ನಿಸಿದ್ರಾಯ್ತು, ಶುಭ ಬಂದಂತ ಪಲ್ಲಿದ್ರಾಯ್ತು. ದೋ ರೋಟಿ ಕಾವೋ ಪ್ರಭುಕೆ ಗುಣಗಾವು, ಬುದ್ಧಿಯನ್ನು ಬಾಬನ ಜೊತೆಗೆ ಜೋಡಿಸಬೇಕು. ಗೀತೆ, ಜಿಸ್ಕಾ ಸಾಥಿ ಹೇ ಭಗವಾನ್ ಉಸ್ಕೋ ಕ್ಯಾ ಕರೇಗೆ ಆಂಧಿ ಅರ್ ತೂಫಾನ್, ಯಾರ ಜೊತೆಗಾರ ಸ್ವಯಂ ಪರಮಾತ್ಮ ಭಗವಂತಾಗಿದ್ದಾರೆ ಅವರಿಗೆ ಮಾಯೆ ಬಿರುಗಾಳಿ ಏನು ಮಾಡಲಾಗದು. ಓಂ ಶಾಂತಿ. ಜೋಬಿ ಅನನ್ಯ ಮಹಾವೀರ್ ಅಡೋಲ್ ಬಚ್ಚೆ ವ ಸಮಜ್ತೆ ಅನೇಕ ಪ್ರಕಾರಕ್ಕೆ ಮನ್ಸಾ ತೂಫಾನ್ ಆಯೆಂಗೆ, ಕ್ಯಾಲಮಿಟೀಸ್ ಬಿಮಾರಿ ಆದಿ ಬಿ ಆಯೇಗಿ, ಕ್ಯೊಂಕೆ ಪಿಚಾಡಿಕ ಪಾಂಪಿ. ಯಾರು ಅನನ್ಯ ಮಹಾವೀರ ಅಚ್ಚಲ ಅಡೋಲ ಮಕ್ಕಳಿದ್ದಾರೆ ಅವರಿಗೆ ಗೊತ್ತು, ಅನೇಕ ಪ್ರಕಾರದ ಬಿರುಗಾಳಿಗಳು ಬರ್ತದೆ, ಪ್ರಾಕೃತಿಕ ಆಪತ್ತುಗಳು ರೋಗ ಮುಂತಾದವುಗಳು ಸಹ ಬರ್ತದೆ. ಯಾಕೆಂದರೆ ಇದು ಮಾಯೆಯ ಅಂತಿಮ ಆಡಂಬರ. ಮಾಯಾ ಖೂಬ್ ಜೊಕೆಲ ಗಾಯಗಿ, ಬಹಳಷ್ಟು ವೆರೈಟಿ ರೂಪದಲ್ಲಿ ವಿವಿಧ ರೀತಿಯಲ್ಲಿ ಮಾಯೆ ಬರ್ತದೆ. ಜೊ ಪಕ್ಕೆ ನಿಶ್ಚಯ ಬುದ್ಧಿ ಒಂದೊಂಕೋತೋ ಮಾಲೂಮ್ ಪಡ್ತಾ ಶರೀರಕ್ಕೆ ಹಿಸಾಬ್ ಕಿತಾಬಿ ಚುಕ್ತೋಂಗೆ, ಶರೀರದ ಲೆಕ್ಕಾಚಾರಗಳು ಬರ್ತದೆ, ಚುಕ್ತ ಆಗ್ತಾ ಇದೆ. ನಿಶ್ಚಯ ಬುದ್ಧಿ ಮಕ್ಕಳಿಗೆ ಇವೆಲ್ಲ ಗೊತ್ತು, ಯಾಕೆಂದರೆ ಅಂತಿಮ ವಿದಾಯ ತೆಗೆದುಕೊಳ್ತಾ ಇದೆ ಮಾಯಾ. ಅನೇಕ ಜನ್ಮದ ಹಳೆ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತಾ ಇದೆ. ಜಬ್ ಕೋಯ್ ಬಿಮಾರಿ ಚೂಟ್ನೆ ಪರ ಹೋತಿಯೇ ತೋ ಖುಷಿ ಹೋತಿಯೇ, ಎಂಥ ಗಂಭೀರ ಕಾಯಿಲೆನೇ ಇರ್ಬೋದು ವಾಸಿ ಆಗ್ತಾ ಇದೆ ಅಂದ ಖುಷಿ ಆಗ್ತದೆ. ಕೋರ್ಟ್ ಕೇಸು ಬಹಳ ಸಮಯದಿಂದ ನಡೀತಿರುವಾಗ ಕ್ಲಿಯರ್ ಆಗ್ತಾ ಇದೆ, ನಮಗೆ ಜಯ ಸಿಗ್ತಾ ಇದೆ, ನಮ್ಮ ಪರವಾಗಿ ಬರ್ತಾ ಇದೆ, ಸಂತೋಷ ಆಗ್ತದೆ. ಹಾಗೆ ಇವೆಲ್ಲ ಮಾಯೆ ಬಿರುಗಾಳಿ ಪಾಂಚ್ ವಿಕಾರ ಎಲ್ಲ ದೂರ ಸರಿತಾ ಇದೆ, ಹೋಗ್ತಾ ಇದೆ. ನಾವೀಗ ಖುಷಿಯಾಗಿರಬೇಕು. ಅಬ್ಬ ಮಿಸ್ ಬಿಮಾರಿ ಸೆ ಚುಟ್ನೆ ವಾಲೆ ಹೇ, ಇದರೆಲ್ಲದರಿಂದ ನಾವು ಬಿಡುಗಡೆ ಆಗ್ತಾ ಇದ್ದೀವಿ. ತುಮ್ ಜಾಂತೆವೋ ಬಾಕಿ ತೋಡೆ ರೋಷಿ ಹೇ, ಇನ್ನು ಸ್ವಲ್ಪ ಸಮಯ ಮಾತ್ರ. ಯ ಪಾಂಚ ವಿಕಾರೊಂಕಿ ಬಿಮಾರಿ ಆದ ಕಲ್ಕಿ ಲಗಿ ಹುಯ್ಯೇ, ಪಂಚ ವಿಕಾರದ ರೋಗ ಅರ್ಧಕಲ್ಪದ ರೋಗ ಇದು. ಈ ಪಂಚವಿಕಾರ ಮನುಷ್ಯರನ್ನು ಅಜ್ಮಿಲ್ ಜೈಸ ಪಾಪಾತ್ಮ ಬಂಜಾತೆ, ಮನುಷ್ಯರು ಈ ಪಂಚವಿಕಾರದ ರೋಗದಿಂದ ಅಜ್ಮಿಲ್ನಂಥ ಪಾಪಾತ್ಮರಾಗಿಬಿಟ್ಟಿದ್ರು. ಏಸಿ ದುನಿಯಾ ಅಬ್ ಬಾಕಿ ತೋಡೆ ರೋಷ್, ಇನ್ನೇನು ಸ್ವಲ್ಪ ಸಮಯ ಮಾತ್ರ ಉಳಿತು. ಏ ಬಿಮಾರಿಯ ಚೂಟಿಗೆ ಚೂಟಿ, ಎಲ್ಲ ಬಿರುಗಾಳಿ ಮಾಯೆ ದೂರ ಸರಿಲೇಬೇಕು, ಇನ್ನೇನು ಅದರಿಂದ ಬಿಡುಗಡೆ ಆದ ಹಾಗೆ.
ದುನಿಯಾ ತು ಇನ್ ಮಾತುಂಕು ನೆಹಿ ಶಾಂತಿ ವಹತ್ತು ಜೈಸಕ್ಕೆ ಅಸುರಿ ಬುದ್ಧಿ ಇವೆಲ್ಲ ಮನುಷ್ಯರಿಗೆ ಗೊತ್ತೇ ಇಲ್ಲ ವಹತ್ತು ಹಾಯ್ ಹಾಯ್ ಕರ್ತೆ ರಹೆಂಗೆ ತುಮ್ ತೋ ಯಹ ಘಟನಾ ದೇಖ್ತೆ ರಹೆಂಗೆ ತುಮಾರಿನ ಬಾತೊಂದ್ಸೆ ಕೋಯ್ ತೈಲುಕ್ ನಹಿ ಮನುಷ್ಯರು ಹಾಯ್ ಹಾಯ್ ಹೇಳ್ತಾ ಇರ್ತಾರೆ ನಾವೆಲ್ಲ ಘಟನೆಗಳನ್ನು ಸಾಕ್ಷಿಯಾಗಿ ನೋಡ್ತೀವಿ ನಮಗೆ ಅದ್ಯಾವ ಮಾತಿನ ಜೊತೆಗೆ ಸಂಬಂಧ ಇಲ್ಲ ಯಾ ಕೋಯಿ ನಯಿ ಬಾತ್ ನಹಿ ಯಾ ತೋ ಹೋ ನಾಹಿ ಹೇ ಇಸ್ಮೆ ಡರ್ನೆ ಕಿ ಕೋಯಿ ಬಾತ್ ನಹಿ ಇದು ಯಾವುದು ಹೊಸ ಮಾತಲ್ಲ ನಥಿಂಗ್ ನ್ಯೂ ಇವೆಲ್ಲವೂ ಆಗಲಿದೆ ಇದರಲ್ಲಿ ಗಾಬರಿ ಭಯದ ಪ್ರಶ್ನೆ ಇಲ್ಲ ಬಾಕಿ ತೋಡ ಸಮಯ ಇನ್ನು ಕೆಲವೇ ಸಮಯ ಸ್ವಲ್ಪನೇ ಸಮಯ ಮಾತ್ರ ಉಳಿದಿದೆ ಪೇಟ್ ಕೋ ದೋ ರೋಟಿ ಕಿ ಲಾನಿ ಅಭಿ ಅಪ್ನೆ ಅಪ್ನೆ ಕೋ ಹಾಬಿ ಹೇ ಬಾಬೆ ಸೆ ವರ್ಸೆ ಲೇನೆಕಿ ಹೊಟ್ಟೆಗೆ ಎರಡು ರೊಟ್ಟಿ ತಿನ್ನಿಸಿದ್ರೆ ಆಯಿತು ಮುಂದೆ ನಮ್ಮ ಕೆಲಸ ಏನು ಬಾಬನ ಜೊತೆಗೆ ಆಸ್ತಿ ಪಡ್ಕೊಳ್ಬೇಕು ಬಾಬನ ನೆನಪು ಮಾಡಬೇಕು ಅನೇಕ ಪ್ರಕಾರಕ್ಕೆ ಹಾಬಿ ಮನುಷ್ಯಂಕು ಹೋತಿ ಹೇ ಯಾ ಕೋಯಿ ಹಾಬಿ ನಹಿ ಶರೀರಕ್ಕೆ ಸಾ ತೈಲುಕ್ ರಕ್ನೆ ವಾಲಿ ಬಾತೊಂಕು ಬುಲ್ಶನ ಹೇ ಮನುಷ್ಯರಿಗೆ ಅನೇಕ ಪ್ರಕಾರದ ಅಭ್ಯಾಸಗಳು ಇರ್ತದೆ ಒಬ್ಬೊಬ್ಬರಿಗೂ ಒಂದೊಂದು ಅಭ್ಯಾಸ ಇರ್ತದೆ ಶುಭ ಬೆಳೆತರೆ ಶರೀರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಅಭ್ಯಾಸಗಳು ನಮ್ಗೆ ಬೇಕಾಗಿಲ್ಲ ಮರೆತು ಬಿಡಬೇಕು ಹಮ್ ಈಶ್ವರಕ್ಕೆ ಬಂದ್ಗೈನ ನಾವು ಈಶ್ವರದ ಮಗು ಆಗಿದ್ದೀವಲ್ವ ಈಶ್ವರನವರಾಗಿದ್ದೇವೆ ಅಬ್ ವಾಪಸ್ ಬಾಬಕ್ಕೆ ಪಾಸ್ ಅಥವಾ ಸಾಜನ್ಗೆ ಪಾಸ್ ಜಾನ ಹೇ ನಾವೀಗ ವಾಪಸ್ ಬಾಬನ ಬಳಿಗೆ ಹೋಗ್ಬೇಕು ಸಾಜನ್ ಬಳಿಗೆ ಹೋಗ್ಬೇಕು ಯ ಸಾಜನ್ ಬಿ ಬಡ ವಿಚಿತ್ರಿ ಹೇ ವಿಚಿತ್ರ ಹೋನಕ್ಕೆ ಕಾರಣ ಉನ್ಕೋ ಪೂರ ಯಾದ್ ನಹಿ ಕರ್ ಸಕ್ತೆ ಸಾಜನ್ ವಿಚಿತ್ರ ಕಣ್ಣಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಪೂರ್ಣ ನೆನಪೇ ಮಾಡಲ್ಲ ತೊ ನಯಿ ರಸಮೇನ ಕಣ್ಣಿಗೆ ಕಾಣದೇ ಇರುವವನನ್ನ ನೆನಪು ಮಾಡಬೇಕು ಸಂಬಂಧ ಜೋಡಿಸ್ಬೇಕು ಸರ್ವ ಪ್ರಾಪ್ತಿ ಅನುಭವ ಪರಮಾತ್ಮನಿಂದ ನಿರಾಕಾರ ತಂದೆಯಿಂದ ಮಾಡಬೇಕು ಇದು ಹೊಸ ಸಿಸ್ಟಮ್ ಆತ್ಮಕ್ಕೂ ಪರಮಾತ್ಮಕ್ಕೂ ಯಾದಕರ್ನಾಯ್ ಎಸೆ ತು ಕಬಿ ಯಾದಕೀಯ ನಹಿ ಆದ ಕಲ್ಪಿಸಿ ಅರ್ಧ ಕಲ್ಪ ಕಣ್ಣಿ ಕಾಣೋ ದೇವರು ಮೂರ್ತಿಗಳನ್ನು ನೋಡ್ಕೊಂಡು ಬಂದಿದ್ವಿ ದೇಹದಾರಿಗಳ ಜೊತೆಗೆ ಸಂಬಂಧವನ್ನು ಜೋಡಿಸಿದ್ವಿ ಸತ್ಯುಗ್ಮಿ ಸಿರ್ಫ್ ಇತ್ನ ಸಮಷ್ಟಿ ಹಮ್ ಆತ್ಮ ಹೇ ಬಸ್ ಅವ್ರ ಕೋಯಿ ಜ್ಞಾನ ನಹಿ ಸತ್ಯುಗದಲ್ಲಿ ಪರಮಾತ್ಮ ಜ್ಞಾನ ಇರೋದಿಲ್ಲ ನಾನು ಆತ್ಮ ಬಸ್ ಹಮ್ ಆತ್ಮ ಏಕ್ ಶರಿ ಛೋಡ್ ದುಸರ ಲೆಂಗೆ ನನ್ನ ಆತ್ಮ ಒಂದು ಶರೀರವನ್ನು ತೊರೆದು ಇನ್ನೊಂದು ತಗೊಳ್ತೀನಿ ಆ ಜ್ಞಾನ ಇರ್ತದೆ ಯಾತು ಆತ್ಮಕ್ಕೂ ಪರಮಾತ್ಮ ಬನಾದಿಯ ಪರಮಾತ್ಮ ಸರ್ವವ್ಯಾಪಿಕ ಆದೈತೆ ಮನುಷ್ಯರು ಕಲಿಯುಗದವರಿಗೂ ಗೊತ್ತೇ ಇಲ್ಲ ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಡ್ತಾರೆ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ತಾರೆ ಶುಭಬ ತಿಳಿಸ್ತಿದ್ದಾರೆ ಅಭಿ ಯಹ ಪುರಾಣಿ ದುನಿಯಾ ಜೈಸಕಿ ತುಮಾರಲ್ಲಿಯೇ ಹೇ ಹಿ ನಯಿ ಈ ಹಳೆ ಜಗತ್ತು ಕಲಿಯುಗ ನಮ್ಮ ಪಾಲಿಗಿಲ್ವೇ ಇಲ್ಲ ನಾವದನ್ನು ಮರ್ತೇ ಬಿಡಬೇಕು ಬುದ್ಧಿಯನ್ನು ಹೊಸ ಜಗತ್ತಿನ ಜೊತೆಗೆ ಸತ್ಯುಗದ ಜೊತೆಗೆ ಹೊಸ ಯುಗದ ಜೊತೆ ಜೋಡಿಸಿ ಬುದ್ಧಿ ನಯಿ ದುನ್ಯಾಸೆ ಲಗಿ ಹುಯಿ ಹೇ ಜೈಸೆ ಕೋಯಿ ನಯಾ ಘರ್ ಬಂತ ತೋ ಬುದ್ಧಿ ಪುರಾಣೆ ಗರ್ಸೆ ನಿಖಲ್ ನಯೆ ಮೇಲಕ್ ಜಾತಿ ಹೊಸ ಮನೆ ಕಟ್ಟಿದಾಗ ಹಳೆ ಮನೆ ಮರೀತದೆ ಹೊಸ ಮನೆ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ತಾರೆ ಹಾಗೆ ನಾವೀಗ ಸತ್ಯುಗಕ್ಕೆ ಹೊರಟಿದ್ದೀವಿ ನಮಗೋಸ್ಕರ ಬಾಬಾ ಸತ್ಯುಗ ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಡ್ತಿದ್ದಾರೆ ನಮ್ಮ ಮನಬುದ್ಧಿ ಸತ್ಯುಗದ ಜೊತೆ ಜೋಡಿಸಲ್ಪಟ್ಟಿದೆ ಅಭಿ ಇತ್ನೆ ಧರ್ಮವಾಲಿ ಕಾನ್ಫರೆನ್ಸ್ ಆದಿ ಕರಿತೆ ಪರಂತು ಏಕಾಭಿ ಬುದ್ಧಿಯೋಗ ಪರಂಪಿತ ಪರಮಾತ್ಮ ಸೇನೆಹಿ ಧರ್ಮದ ಕಾನ್ಫರೆನ್ಸ್ ಮಾಡ್ಬೋದು ಬುದ್ಧಿಯೋಗ ಪರಮಾತ್ಮನ ಜೊತೆಗೆ ಇಲ್ಲ ಅಭಿ ತುಮಕೋ ಸಿಕ್ಲಾನೆ ವಾಲ ಬಾಬಾ ಮಿಲಾ ಹೇ ವ ಜ್ಞಾನೇಶ್ವರ್ ಯೋಗೇಶ್ವರ್ ನಮಗೆ ಭಗವಂತ ಕಲಿಸ್ಕೊಡ್ತಿದ್ದಾರೆ ತಂದೆ ಅವರೇ ಜ್ಞಾನೇಶ್ವರ ಯೋಗೇಶ್ವರ ಈಶ್ವರ್ ಜೋ ಅಪ್ನೆ ಸಾತ್ ಯೋಗ ಲಗಾನ ಸಿಕ್ಲಾತೆ ಈಶ್ವರ ತನ್ನ ಜೊತೆ ಯೋಗ ಜೋಡಿಸೋದನ್ನು ಕಲಿಸ್ಕೊಡ್ತಾರೆ ಜ್ಞಾನೇಶ್ವರ್ ಮಾನ ಈಶ್ವರ್ ಮೇಹಿ ಜ್ಞಾನ ಹೇ ಜ್ಞಾನೇಶ್ವರ ಜ್ಞಾನಕ್ಕೆ ಬಾಬಾ ಒಡೆಯ ಅಧಿಪತಿ ಜ್ಞಾನ ಇರುವುದು ಈಶ್ವರನಲ್ಲಿ ಅವರೇ ಜ್ಞಾನ ಮತ್ತು ಯೋಗವನ್ನು ಕಲಿಸ್ಕೊಡ್ತಿದ್ದಾರೆ ಜ್ಞಾನ ಯೋಗ ಸಿಕ್ಕಾಸಕ್ತೆ ಹೇ ಜಿನ್ಕೋ ಪಕ್ಕಾ ನಿಶ್ಚಯ ಹೇ ವಹತ್ತು ಸಮಜ್ತೆ ಇಸ್ ದುನಿಯಾ ಮೇ ಹಮ್ ತೋಡೆ ಸಮಯಕ್ಕೆಲಿ ಯಾರಿಗೆ ಪಕ್ಕಾ ನಿಶ್ಚಯ ಇದೆಯೋ ಅವರು ತಿಳ್ಕೊಳ್ತಾರೆ ನಾವಿನ್ನೂ ಈ ಹಳೆ ಜಗತ್ತಿನಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ
हमको तब वापस जाना है, वापस होगी। जैसे नाटक के एक्टर्स को मालूम पड़ जाता बाकी थोड़ा समय, नाटक पात्रधारी गोतलवा हाँ पात्र मुगीतु इन केलवे दृश्य मात्र बाकी उड़ीतु अद मुगद मेले वापस मने को फिर हम घर जाएंगे। गड़ी को देखते रहते, टाइम नोड़ता इतारंते हाँ इष्ट इन अर्ध घंटे हाँ मुगीतु वापस हेगे ना यहा ड्रेसल मन बंदी ಅದೇ ಡ್ರೆಸ್ಸಲ್ಲಿ ವಾಪಸ್ ಮನೆಗೆ ಹೋಗಬೇಕು, ಈ ನಾಟಕದ ಡ್ರೆಸ್ಸನ್ನು ತೆಗೆದಾಕ್ಬಿಡಬೇಕು. ಬೇಹದಕ್ಕ ಗಡಿ, ನಾವು ಕೂಡ ಗಡಿಯಾರ ನೋಡ್ತಾ ಇದ್ದೀವಿ. ಸೃಷ್ಟಿ ನಾಟಕ ಚಕ್ರ ನೋಡಿದಾಗ ಇನ್ನೊಂದು ಸ್ವಲ್ಪ ಮಾತ್ರ ಬಾಕಿ ಉಳಿದಿದೆ. ಅಂತಿಮ ಜನ್ಮದಲ್ಲಿದ್ದೇವೆ, ಅಂತಿಮ ಸಮಯದಲ್ಲಿದ್ದೇವೆ. ನಾವು ಕೂಡ ಪಾತ್ರ ಮುಗಿಸಿ ರಿಟರ್ನ್ ಮನೆಗೆ ಹೋಗಲಿದ್ದೇವೆ. ಬಾಬಾ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. तो तुमको बड़ी खुशी होनी चाहिए, तुमको पुराना शरीर छोड़ विश्व का प्रिंस प्रिंसेस बनना है. बहुत खुशी आगे इन्हें हाला शरीर बिट्रे विश्व का प्रिंस प्रिंसेस आगबिड़ती. हमारा मम्मा बाबा भी जाकर प्रिंस प्रिंसेस बनेंगे. बच्चों को भी अच्छी दौड़ी लगाकर विजय माला में नजदीक नंबर में आना है. मक्कल ओल्ले ओट नडसी विजय माले के समीप आगबेक, विजय माले पणसलपडबेक, नंबर तगदुकोळ्ळबेक. बाबा से कोई पूछे तो बाबा बतला सकते हैं. बाबा ने केळिद्रे बाबा हेळ्तारे, तुम्हारी चलन ऐसी है जिससे दिखाई पड़ता है तुम बरोबर विजय माला में नजदीक आ जाएंगे. बाबा ने केळिद्रे शुभाबा हेळ्तारे, मगु निन्न चलन वलनवन्न नोडिद्रे पुरुषार्थ नोडिद्रे हाँ अवश्यवागी विजय मालेगे नीनु बर्तिया अंत बाबा बेकाद्रे हेळबल्लरु केळिद्रे. ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಗೊತ್ತಾಗ್ತದೆ ನಮಗೆ. ಖುದ್ದಕ್ಕೂ ಭೀ ಮಾಲೂಮ್ ಪಡಿಸಾತಾಯ್ ನಾ ಲಾಯಕ್ ಆಗಿದ್ದೀನೋ ಇಲ್ಲೋ, ಆಗ್ತಿದ್ದೀನೋ ಇಲ್ಲೋ, ನಮಗೂ ಗೊತ್ತಾಗ್ತದೆ. ಹಮ್ ಕಹಾ ತಕ್ ಪಾಸ್ ಹೋಗಿ ಸ್ಟೂಡೆಂಟಿಗೆ ಗೊತ್ತಾಗ್ತದಲ್ವಾ, ರ್ಯಾಂಕ್ ಬರ್ತೀನ ನಾನು, ಫಸ್ಟ್ ಕ್ಲಾಸ್ ಬರ್ತೀನ ಅಥವಾ ಪಾಸ್ ಆಗ್ತೀನ ಫೇಲ್ ಆಗ್ತೀನ, ಒಂದು ಅಂದಾಜು ಸ್ಟೂಡೆಂಟಿಗೆ ಗೊತ್ತಾಗಿರ್ತದೆ. ಕೋಯಿ ತೋ ಸಮಸ್ತೆ ಹಮ್ ಕಬ್ಬಿ ಬಿ ಪಾಸ್ ನಹಿ ಹೋಂಗಿ. ಬಾ ಬೆಳ್ತಿದ್ದಾರೆ ನೋಡಿ, ಕೆಲವೊಂದು ಮಕ್ಕಳು ಹೇಗಿದ್ದಾರೆ ಅಂದರೆ ಅವರಿಗೂ ಗೊತ್ತಾಗಿರ್ತದೆ ನಾನಂತೂ ಇದರಲ್ಲಿ ಪಾಸ್ ಆಗಲ್ಲ. ಬಲ್ ಬಾಬಾಕ ಬಚ್ಚಾವು ಸಬ್ಕು ಸರೆಂಡರ್ ಕಿಯಾ ಹೇ, ಬಾಬಾಕಿ ಗೋದ್ ಮೇ ಬೇಟಾವು ಪರಂತು ಧಾರಣ ನಹಿ. ಬಾಬನ ಮಗು ಇದ್ದೇನೆ, ಬಾಬನಿಗೆಲ್ಲವನ್ನು ಅರ್ಪಣೆ ಮಾಡಿದ್ದೇನೆ, ಬಾಬನ ಮಡಿಲಿನಲ್ಲೇ ಇದ್ದೀನಿ, ಆದರೂ ಧಾರಣೆ ಇಲ್ಲ. ಅದಕ್ಕೋಸ್ಕರ ಉಂಚು ಪದ ಮಿಲ್ನಸಕ್ಕೆ ಶ್ರೇಷ್ಠ ಪದವಿ ಇಲ್ಲ. ಜೋ ಗೃಹಸ್ಥ ವ್ಯವಹಾರ ಮೇಲೆ ಸರ್ವಿಸ್ ಕರಹೆ ಹೇ ಯಹಾ ರಹನೆ ವಾಲನ್ಸೆ ಅಚ್ಚ ಪದ ಪಾಸಕ್ತೆ ಹೇ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸೇವೆ ಮಾಡ್ತಾ ಇದ್ದರೆ ಅವರು ಒಳ್ಳೆ ಪದವಿಯನ್ನು ಪಡೆದುಕೊಳ್ಳಬಲ್ಲರು. ದೇಖನೆ ಮೇ ಆತ ಬಹುತೀಕೆ ಜಾ ರಹೇ, ಸಿರ್ಫ ಸಾತ್ ಮೇ ರಹನೆ ಸೆ ಥೋಡಾ ಫಾಯ್ದಾ ಹೋತಾಯೇ. ಬಾದಲ್ ಸಾಗರ್ಕ್ಕೆ ಪಾಸ್ ಆಯೇ ಬರೇ ಔರ್ ಫಿರ್ ಗಯೇ ಬರಸ್ನೆ. ಮೋಡಗಳು ಬರಬೇಕು ಸಾಗರನ ಬೆಳೆ ತುಂಬಿಕೊಳ್ಬೇಕು, ಹೋಗಿ ಮಳೆ ಸುರಿಸಬೇಕು, ದಾನ ಗಂಗೆಯರು ನದಿಗಳು ಹರಿಬೇಕು ತಿಳಿಸ್ಬೇಕು. ಮುರಳಿ ತೋ ಸಬ್ ತರಫ್ ಜಾತಿ ರಹತಿ, ಮುರಳಿ ಸುನ್ಕರ್ ಫಿರ್ ಸುನಾತೆ ಬಿಹಿ. ಬಹು ಸರ್ವಿಸ್ ಕರ್ತೆ ಅಚ್ಚ ಉಂಚ್ ಪದ ಪಾಲೇತೆ, ಬಹಳಷ್ಟು ಸೇವೆ ಮಾಡ್ತಾರೆ ಅಂದರೆ ಅವರು ಒಳ್ಳೆ ಪದವಿ ಪಡ್ಕೊಂಡ್ಬಿಡ್ತಾರೆ, ಪರಿಶ್ರಮ ಇದೆ. ಯಹ ಮೆಹನತ್ ನೈ ಹೋತಿಯೇ ತೋ ಗಿರ್ ಪಡ್ತೆ ಸಾರಮದಾರ್ ಪುರುಷಾರ್ಥ ಪರಿಹೇ. ಬಾಬಾ ತಿಳಿಸ್ತಿದ್ದಾರೆ ಎಲ್ಲವಕ್ಕೂ ಆಧಾರ ಮೂಲ ಪುರುಷಾರ್ಥ. ಅಪ್ನಿ ನಬ್ಜ್ ಆಪೇ ಹಿ ದೇಖಿ ಜಾಸಕ್ತಿ, ತಮ್ಮ ನಾಡಿಯಂತಾವೇ ನೋಡ್ಕೋಬಹುದು. ಸಮಜ್ ಸಕ್ತೆ ಇಸ್ ಪುರುಷಾರ್ಥ ಸೆ ಮೇ ಕ್ಯಾ ಪದ ಪಾವುಂಗ, ಈ ಪುರುಷಾರ್ಥದಿಂದ ನಾನು ಯಾವ ಎಂಥ ಪದವಿಯನ್ನು ಪಡೆದುಕೊಳ್ಳಬಲ್ಲೆ. ಪುರುಷಾರ್ಥಿಕರ ಉಂಚ್ ಪದ ನಹಿ ಪಾಯ, ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿಲ್ಲ ಅಂದರೆ ಕಲ್ಪ ಕಲ್ಪಾಂತರ್ ಏಸೆ ಪದ ಮಿಲೇಗ, ಕಲ್ಪ ಕಲ್ಪ ಲಾಸ್ ಮಾಡ್ಕೊಂಡ್ಬಿಡ್ತೀವಿ, ಫಿಕ್ಸ್ ಆಗಿಬಿಡ್ತದೆ. ಎ ಬೇಹದ್ ಕಾ ಡ್ರಾಮಾ ಅಪ್ನೆ ಕೋ ಬೇಹದ್ ಕಿ ಬುದ್ಧಿ ಮಿಲಿ ಹೇ, ಬೇಹದ್ದಿನ ನಾಟಕ ಇದು, ಬೇಹದ್ದಿನ ಬುದ್ಧಿ ಸಿಕ್ಕಿದೆ. ಡ್ರಾಮಾಕ್ಕೆ ಆದಿ ಮಧ್ಯ ಅಂತ್ಯಕ್ಕೂ ಜನ್ನ ಬಡಾ ಮಜಾ ಹೇ. ಬಾಬಾ ತಿಳಿಸ್ತಿದ್ದಾರೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ಬಹಳ ಮಜಾ ಇದೆ. ಪರಂತು ಮಾಯಾಕ್ಕೆ ತೂಫಾನ್ ಏಸೆ ಹೇ, ಜೋ ಕುಚ್ಚಿನ ಕುಚ್ಚು ಉಲ್ಟಾ ಕರಾಲೆತ್ತೆ. ಮಾಯೆ ಬಿರುಗಾಳಿ ಹೇಗಿದೆ ಅಂದರೆ ಉಲ್ಟಾ ಕೆಲಸ ಮಾಡಿಸಿಸ್ಬಿಡ್ತದೆ.
ಅಚ್ಚೆ ಅಚ್ಚೆ ಬಚ್ಚೊಂಕು ಮಾಯಾ ಜೀತ್ಲೇತಿ ಬಾ ಬಿಡ್ತಿದ್ದಾರೆ. ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ಮಾಯೆ ತಾನ್ ಗೆದ್ದು ಬಿಡ್ತದೆ, ಇವರನ್ನು ಸೋಲಿಸಿಬಿಡ್ತದೆ. ಆಗೆ ಚಲ್ ವೃದ್ಧಿ ಬಿ ಜಾಸ್ತಿ ಹೋಗಿ, ಹಮಾರ ನಾಮ್ ಭಲಾ ಹೋಗ. ಅಬ್ ದೆಹಲಿ ಮೇ ರಿಲಿಜಿಯಸ್ ಕಾನ್ಫರೆನ್ಸ್ ಹೋತಿ, ಮುಂದೆ ಹೋದಂತೆ ಬಾಬಾನ ಮಕ್ಕಳ ಸಂಖ್ಯೆ ವೃದ್ಧಿ ಆಗ್ತದೆ, ಪ್ರಸಿದ್ಧಿ ಆಗಲಿದೆ. ಕಾನ್ಫರೆನ್ಸ್ ಮೇ ಸಮಜಾನೆಕ್ಕೆ ಬಡಿ ಅಚ್ಚಿ ಬುದ್ಧಿ ಚಾಯಿ, ಬಹುತ್ ಅಚ್ಚಿ ಲಿಖಾ ಪಡಿ ಲಿಖನಿ ಚಾಯ್ ಚಲ್ನಿ ಚಾಯಿ. ಹೆಡ್ಸ್ ಜೊ ಹೋತಿ ಉನ್ನೊಂಕೋ ಪಹಲೆ ಛೋಟಿ ಕಮಿಟಿ ಹೋತಿ, ಬಡಿ ಕಾನ್ಫರೆನ್ಸ್ ಬುಲಾತೆ. ಪೋಪ್ ಆದಿ ಕಾ ಪಹಲೆ ಸೆ ಸಬ್ ಪ್ರಬಂಧ ಕಿಯಾ ಜಾತಾ, ಯಹ ಬಿ ಕಾನ್ಫರೆನ್ಸ್ ಮೇ ಬಹುತ್ ಖ್ಯಾಲಾತ್ ಕರ್ತೆ. ಕಾನ್ಫರೆನ್ಸ್ ನಡೀತಾ ಇದೆ, ಒಳ್ಳೆ ರೀತಿಯಲ್ಲಿ ನಾಲೆಜ್ ಹೇಳಬೇಕಲ್ಲಿ. ಎಸಿ ಕಾನ್ಫರೆನ್ಸ್ ಮೇ ಬಡಿ ಬುದ್ಧಿವಾನ್ ಬಚ್ಚೆ ಚಾಯಿ, ಬುದ್ಧಿವಾನ್ ಮಗು ಬೇಕು, ಬಡೆ ಬಡೆ ಸಮಜ್ದಾರ್ ಜಾಕರ್ ಸಮಜಾನ, ದೊಡ್ಡ ದೊಡ್ಡ ಮನುಷ್ಯಗೂ ತಿಳಿಸ್ಕೊಡ್ಬೇಕಾಗ್ತದೆ. ಪಹಲೆ ತು ಯಹ ಬಾತ್ ನಿಕಾಲು ಹೆಡ್ ಕೌನ್ ಹೇ, ಅಬ್ ಬಾಬಾ ಬಿ ಆಯಾ ಹುವಾ ಹೇ, ಇನ್ಕೆ ಪಹಲೆ ತು ಕಿಸ್ಕೋ ಬಿ ದೇವಿ ದೇವತಾ ಧರ್ಮ ಕಾ ಪತಾ ಹೀ ನಹೀ ತಾ. ದೇವಿ ದೇವತಾ ಧರ್ಮದ ಬಗ್ಗೆ ಮೊದಲು ಯಾರಿಗೂ ತಿಳಿದಿರಲಿಲ್ಲ. ಅಭಿ ಖುಷಿ ಹೋತಿ ಹೇ ದೇವಿ ದೇವತಾ ಧರ್ಮ ಕಾ ಬಿ ಹೆಡ್ ಹೇ, ದೇವಿ ದೇವತಾ ಧರ್ಮ ಕೂಡ ಹೆಡ್ ಯಾರು ಬಾಬಾ ನೀ. ಜೋ ಜ್ಞಾನ ಮೇ ಪರಿಪಕ್ವ ಹುಯೆ ಹೇ ವಹ ಸಮಜ್ತೆ, ಅಭಿ ಹಮ್ ಇನ್ನೊಂದ್ಸೆ ಪೂಛ್ ಸಕ್ತೆ ಹೇ ಬತಾಹು ಸಬ್ ಧರ್ಮೋ ಮೇ ಉಂಚ ಧರ್ಮ ಕೌನ್ಸಾ ಹೇ. ಯಾರು ಈ ಜ್ಞಾನದಲ್ಲಿ ಪರಿಪಕ್ವವಾಗಿದ್ದಾರೋ ಅವ್ರು ತಿಳ್ಕೊಂಡಿದ್ದಾರೆ, ಅನ್ಯರಿಗೂ ಕೂಡ ಕೇಳಬಲ್ಲರವರು, ತಿಳಿಸ್ಕೊಡಬಲ್ಲರು ಹೇಳಿ. ಎಲ್ಲ ಧರ್ಮದಲ್ಲಿ ಸಬ್ ಧರ್ಮ ಮೇ ಉಂಚ ಧರ್ಮ ಶ್ರೇಷ್ಠ ಧರ್ಮ ಯಾವುದು? ಉನ್ ಕೋಯ್ ಹೆಡ್ ಬನಾನಾ ತುಮ್ ಬಿ ಕೆ ಸಬ್ಸೆ ಹೆಡ್ ತುಮ್ ಜಗತ್ ಮಾತಾ ಎ ಬಾ ಬೆಳೆತಿದ್ದಾರೆ. ಬಿ ಕೆಗಳೇ ಎಲ್ಲರಿಗಿಂತ ಹೆಡ್, ಪೂರ್ವಜರು ನೀವು ಜಗತ್ ಮಾತೆಯರು. ಮರ್ತಬಾಬಿ ಮಾತಾ ಓಂಕಾ ಹೇ ದಿಕಾತೆ ಹೇನ ಕುಮಾರಿಯೊನ್ನೇ ಭಾಣ್ ಮಾರೆ ಭೀಷ್ಮ ಪಿತಾಮ ಆದಿಕೋ ಬ್ರಹ್ಮ ಕುಮಾರಿಯರ್ ಬಾಬಾ ಹೆಡ್ ಹೇಳ್ತಿದ್ದಾರೆ. ಭೀಷ್ಮ ಪಿತಾಮಹರಿಗೂ ಕೂಡ ಬಾಣ ಬಿಟ್ಟರು ಕುಮಾರಿಯರು. ಇನ್ನು ಕುಮಾರಿಯೊಂಕೋ ಆಗೆ ಸಬ್ಕೋ ಆನಾ ಹೇ, ಈ ಕುಮಾರಿಯರ ಎದುರು ಎಲ್ಲರೂ ಬರಲೇಬೇಕು. ತೊ ಸಂಜಾನ ಪಡ್ತಾ ಉಂಚ್ತಿ ಉಂಚ್ ಕೌನ್ ಹೇ, ತಿಳಿಸ್ಕೊಡ್ಬೇಕಾಗ್ತದೆ ಇಲ್ಲಿ. ಎಲ್ಲರಿಗಿಂತ ಶ್ರೇಷ್ಠ, ಶ್ರೇಷ್ಠ ಅತಿ ಶ್ರೇಷ್ಠ ಯಾರು? ಆಗ ತಿಳಿಯಲ್ಪಡುವುದು ಫಿರ್ ಸಮಜಾಯಂಗೆ ಸರ್ವವ್ಯಾಪಿಕ ಜ್ಞಾನ್ ಜೂಟಿ ಹೇ, ಸರ್ವವ್ಯಾಪಿ ಜ್ಞಾನ ಅದು ಅಸತ್ಯ ಸುಳ್ಳು. ಅಭಿ ತುಮ್ ಹೋ ಯುದ್ಧಕ್ಕೆ ಮೈದಾನ್ ಪರ್, ಬಾಬಾ ಕ ಪರಿಚಯ ದೇನಾ, ತುಮಾರಲ್ಲಿ ಕೊಯ್ ನಹಿ ಬಾತ್ ನಹಿ. ಬಾಬನ್ ಪರಿಚಯ ಕೊಡೋದು ನಮಗೇನದು ದೊಡ್ಡ ಮಾತಲ್ಲ. ಅಚ್ಚೆ ಅಚ್ಚೆ ಜೋ ಬಚ್ಚೆ ಉನ್ನೊಂಕೋ ನಶಾ ಚಡಾ ಹುವಾ ಹೇ, ಯ ಪಾರ್ ತೋ ಅನೇಕ ಬಾರ್ ಹಮ್ನೆ ಬಜಾಯಾ ಹೇ. ಒಳ್ಳೊಳ್ಳೆ ಮಕ್ಕಳಿಗೆ ನಶ ಇದೆ, ಖುಷಿ ಇದೆ. ಈ ಪಾತ್ರವನ್ನು ನಾವು ಅನೇಕ ಬಾರಿ ಅಭಿನಯ ಮಾಡಿದ್ದೇವೆ. ಅಭಿ ಪುರಾಣಿ ದುನಿಯಾ ಖತಮ್ ಹೋ ಜಾನಿ, ಹಳೆ ಜಗತ್ತಿನೇನು ಖತಮ್ ಆಗಲಿದೆ. ಪುರಾಣ ಚೋಲ ಚೋಡ್ನ ನಯೇ ಸಿರ್ಜಾಕರ್ ಪಾರ್ ಬಜಾಯೆಂಗೆ. ಅಭಿ ತುಮಾರಿ ಬುದ್ಧಿ ವಿಶಾಲ್ ಬನ್ನಿ ಹೇ, ನಮ್ಮ ಬುದ್ಧಿಗ ವಿಶಾಲವಾಗಿದೆ. ಅಭಿ ಪುರಾಣ ಚೋಲ ಚೋಡ್ನ ಫಿರ್ ಚೌರಾಸಿ ಜನಂ ನಯೇ ನಯೇ ಚೋಲೆಲೆತ್ತೆ, ಇದು ಹಳೆ ಶರೀರ ಬಿಡಬೇಕಾಗಿದೆ, ಆಮೇಲೆ ಹೊಸ ಡ್ರೆಸ್ ಹಾಕೋತೀವಿ. ಆತ್ಮದ ಡ್ರೆಸ್ ವಸ್ತ್ರ ಶರೀರ. ಅದೇ ರೀತಿ 84 ಶರೀರವನ್ನು ತೆಗೆದುಕೊಂಡು ಪಾತ್ರ ಮಾಡಿದ್ವಿ. ಅಬ್ ಕೇಲ್ ಪೂರಾ ಹೋತಾ ಹೇ, ಈಗಿನ್ನೇನು ಆಟ ಮುಗಿತಾ ಇದೆ. ಚೋಲಾ ಬಿ ಪೂರಾ ಹೋತಾ ಹೇ, ಸೃಷ್ಟಿ ಬಿ ತಮೋ ಪ್ರಧಾನಿ. ಅಬ್ ಹಮಾರಿ ರಾಜಧಾನಿ ಸ್ಥಾಪನ ಹೋ ಜಾಯೇಗಿ, ಸೃಷ್ಟಿಯಂತೂ ತಮೋ ಆಗಿಬಿಟ್ಟಿದೆ. ನಮ್ಮ ರಾಜಧಾನಿ ಸ್ಥಾಪನೆ ಆಗ್ತದೆ, ಆಗ ವಿನಾಶ ಬಿ ಶುರು ಹೋಗ, ವಿನಾಶ ಕೂಡ ಪ್ರಾರಂಭ ಆಗಿಬಿಡ್ತದೆ. ಹಮ್ ಜಾಕರ್ ವಿಶ್ವಕ್ಕೆ ಮಾಲಿಕ್ ಬನೆಂಗೆ ದುಸರೆ ಜನ್ಮಮಿ. ನಾವು ಮನೆಗೆ ಹೋಗ್ತೀವಿ ಪರಮಧಾಮಕ್ಕೆ, ಸತ್ಯಯುಗಕ್ಕೆ ಬರ್ತೀವಿ, ವಿಶ್ವದ ಮಾಲೀಕರಾಗ್ತೀವಿ. ಇನ್ನೇನು ಮುಂದಿನ ಜನ್ಮದಲ್ಲಿಯೇ ಯಹ ಜೋ ಪಡ್ತೆ ತೋ ಉಸ್ಸೆ ಇಸ ಜನ್ಮ ಹಿ ಮಿಲ್ತಾ ಹೇ, ತುಮಕೋ ವಹ ಫಿರ್ ಯಹದಾಯ. ಇಲ್ಲಿ ಏನು ಓದಿರ್ತಾರೋ ಲೌಕಿಕದ ಶಿಕ್ಷಣದಲ್ಲಿ ಇಲ್ಲೇ ಓದಿ ಇಲ್ಲೇ ಪದವಿ ಪಡ್ಕೊಳ್ತಾರೆ, ಆದರೆ ನಾವು ಸಂಗಮದಲ್ಲಿ ಇಲ್ಲಿ ಓದ್ತೀವಿ, ಇದರ ಪ್ರಾರಬ್ಧವನ್ನು ಮುಂದಿನ ಜನ್ಮ ಜನ್ಮ ಪಡ್ಕೊಳ್ತೀವಿ.
तुमको याद आया हम जाकर दैवी जन्म लेंगे, क्षत्रिय जन्म लेंगे, बुद्धि में टपकना चाहिए, तो खुशी का पार चढ़ा रहेगा। इवेल्ल ज्ञान बुद्धियल्ली पॉइंट पॉइंट हनी हनी बर्ता इरबेकु, नेनप माड्कोळ्तिरबेकु, आग खुशी इर्तदे। जो अच्छे पुरुषार्थी होंगे उनकी बुद्धि में ऐसी ऐसी बातें चलते रहेगी, ओल्ले पुरुषार्थिगळ बुद्धियल्ली इंथ मातुगळे बर्ता इर्तदे। बाबा ने समझाया है कर्म तो करना है, कर्मान तो माड लेबेकु, फिर अपने याद के चार्ट को भी बढ़ाना है, नेनपिन चार्ट अन्नु कूड हेच्चिसिकोबेकु। रात का टाइम अच्छा है, इसमें कोई थकावट नहीं होती। अमृत वेले समय बहळ ओळ्ळेयदु, इदरल्लि सुस्त आगोदिल्ल। सारा समय उस अवस्था में नहीं रह सकते, फिर तूफान आते हैं तो थका भी देते हैं, न चाहते भी तूफान आ जाते, थकावट करेंगे, बिरुगाळिगळु बिडुत्तदे माये, सुस्त माडिसिबिडुत्तदे। अदक्के हेळिदे बाबा, अमृत वेळे नेनपु माडि बाबनन्न, बाबाको याद करते रहो। टॉपिक आदि निकालते रहेंगे उसमें माता और ही भरपूर हो जाएगा, या बाबा का अनुभव है तूफान तो बहुत आएंगे। विचार सागर मंचन माडिदाग, ओन टॉपिक बग्गे एल्ला लिस्ट रेडी ಮಾಡಿದಾಗ ತಲೆಯೆಲ್ಲ ಬುದ್ಧಿಯೆಲ್ಲ ಜ್ಞಾನದಿಂದ ತುಂಬಿಡುತ್ತದೆ. ಜಿತ್ನ ರುಸ್ತಂ ಬನೆಂಗೆ ಉತ್ತಮ ಮಾಯ ಜಾಸ್ತಿ ಪಚಾಡೆಗಿ. ನಾವು ಜ್ಞಾನದಲ್ಲಿ ಸ್ಟ್ರಾಂಗ್ ಮಜಬೂತಾದಷ್ಟು ಮಾಯನೂ ಬರ್ತದೆ. ಯ ಏಕ್ ಲಾವ್ ಹೇ ಬಾಬಾ ಕೇತೆ ಮಾಯಾ ಬಡಿ ಬಲವಾನೆ ಕ್ಯೋಂಕಿ ಉನ್ಕ ರಾಜ್ಯ ಬಿ ಜಾನಾ ಹೇ. ಅದು ರಾಜ್ಯ ಹೋಗ್ತಾ ಇದೆ, ಅಂತಿಮ ಫೋರ್ಸ್ ಈಗ ಮಾಯೆದು ಬಡಿ ಬಲವಾನ್. ಖೂಬ್ ತೂಫಾನ್ ಮಚ್ಚಾಯಿಗೆ ಡರ್ನಾ ನೈ, ಎಷ್ಟೇ ಮಾಯೆ ಬಿರುಗಾಳಿಗಳು ಬಂದರೂ ಕೂಡ ಹೆದರಕೂಡದು. ಶರೀರಕ್ಕೂ ಕುಚ್ಚೋತಾ ಹೇ ವಹಬಿ ಕರ್ಮ ಭೋಗಿ, ಶರೀರಕ್ಕೆ ಏನಾದರೂ ಆದ್ರೂ ಅದು ಕೂಡ ಕರ್ಮ ಲೆಕ್ಕ ಇರ್ತದೆ. ಅದಕ್ಕೂ ಭಯಪಡುವ ಅಗತ್ಯ ಇಲ್ಲ, ಪಿಚಾಡಿಕ ಶರೀರ ಇನ್ನ ಅಂತಿಮ ಶರೀರ ಅಲ್ವಾ. ಬಾಕಿ ತೋಡ ಸಮಯ ಏಸೆ ಕರ್ತೆ ಖುಷಿ ಮೇರೆಯನಾಯ್, ಯಾವ ಕರ್ಮ ಲೆಕ್ಕ ಬಂದರೂ ಅಂತಿಮ ಜನ್ಮ ಇನ್ನೊಂದು ಸ್ವಲ್ಪ ಸಮಯ ಮಾತ್ರ ಖುಷಿಯಾಗಿರಿ. ಡ್ರಾಮಾ ಮೇ ಈ ಸಮಯ ತುಮ್ ಸಬ್ಸೆ ಜಾಸ್ತಿ ಮರ್ತಬೆ ವಾಲೆ ಹೋ, ಪರಂಪಿತ ಪರಮಾತ್ಮ ಕಿ ಗೋದ್ ಲಿ ಹೇ. ನಾವು ಶ್ರೇಷ್ಠ ಸ್ಥಾನದಲ್ಲಿದ್ದೀವಿ, ಪರಮಾತ್ಮ ಪರಂಪಿತ ಪರಮಾತ್ಮನ ಮಡಿಲನ್ನು ಪಡ್ಕೊಂಡಿದ್ದೀವಿ. ತುಮಾರಿ ಮೇ ಬಿ ಜೋ ಅಚ್ಚ ಪುರುಷಾರ್ಥಿಯೇ ಬಾಬ ಬೀಳ್ತಿದ್ದಾರೆ. ನಮ್ಮಲ್ಲೂ ಕೂಡ ಯಾರು ಅಚ್ಚ ಪುರುಷಾರ್ಥಿ ಇದ್ದಾರೋ, ಉನ್ ಜೈಸಾ ಸೌಭಾಗ್ಯಶಾಲಿ ಕೋಯಿ ನಹಿ ಹೇ. ವಾ ಬಾಬ ಹೇಳ್ತಿದ್ದಾರೆ ನೋಡಿ, ಯಾರು ಅಚ್ಚ ಪುರುಷಾರ್ಥಿ ಇದ್ದಾರೋ ಅವರಂಥ ಸೌಭಾಗ್ಯಶಾಲಿಗಳು ಬೇರಾರು ಇಲ್ಲ. ಈಶ್ವರಿಯ ಸುಖ ಬಹುತ ಉಂಚಿ, ಈಶ್ವರಿಯ ಸುಖ ಬಹಳ ಶ್ರೇಷ್ಠವಾದದ್ದು. ತುಮ್ ಸಮಜಾ ಸಕ್ತೆ ಭಾರತ್ ಕೋ ಸ್ವರ್ಗಿತ ವಿನಾಶಿ ಕಂಡ್, ಈ ಭಾರತ ಸ್ವರ್ಗ ಇತ್ತು, ಅವಿನಾಶಿ ಕಂಡ ಇತ್ತು, ಬೇರೆ ಧರ್ಮಗಳು ಇರಲಿಲ್ಲ. ಉಳಿದೆಲ್ಲ ಧರ್ಮಗಳು ಆಮೇಲೆ ಬಂದಿರೋದು ಬಾದ್ಮೆ ಆಯೇಹೇ. ಸೂರ್ಯವಂಶಿ ರಾಜಧಾನಿ ಫಾಸ್ಟ್ ಹುಯಿ ತೋ ಫಿರ್ ಚಂದ್ರವಂಶಿ, ಉನ್ಕಿ ಹಿಸ್ಟ್ರಿ ಜಾಗ್ರಫಿ ಕಾ ಕಿಸಿ ಕೋ ಪತಾ ನಹಿ, ಅಭಿ ತುಮೇ ಪತಾ ಪಡಾ ಹೇ. ಸತ್ಯಯುಗ ತ್ರೇತಾಯುಗ ಸೂರ್ಯವಂಶಿ ಚಂದ್ರವಂಶಿ, ಆ ಹಿಸ್ಟ್ರಿ ಬಗ್ಗೆ ಈ ಕಲಿಯುಗದ ಮನುಷ್ಯರಿಗೆ ಗೊತ್ತೇ ಇಲ್ಲ, ನಮಗೆ ಗೊತ್ತಾಗಿದೆ. ವಹ ತೋಡೆಯಿ ಕೋಯಿ ಬೀಜ ಅಂತೆ, ಸತ್ಯಕ್ಕೆ ಬಾ ತ್ರೇತ ಹೋತಾ ತೋ ದೋ ಕಲ ಕಮ್ ಹೋನೆ ಸೆ ಸುಖ ಕಮ್ ಹೋ ಜಾತಾಯ. ಸತ್ಯುಗ ಸಂಪೂರ್ಣ ಸ್ವರ್ಗ ಸೋಲಹ ಕಲ, ತ್ರೇತ ಬರುವಷ್ಟರಲ್ಲಿ ಎರಡು ಕಲೆ ಕಡಿಮೆ, ಆ ಸುಖದ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಯಹ ಜ್ಞಾನ ಸತ್ಯುಗ್ಮೆ ಹೋತು, ಈ ಜ್ಞಾನ ಒಂದು ವೇಳೆ ಸತ್ಯುಗದಲ್ಲಿದ್ದಿದ್ರೆ ಬಾ ಬೆಳೆತಿದ್ರೆ ಆ ಖುಷಿ ಇರ್ತಿರಲಿಲ್ಲ. ನಾವು ಕೆಳಗಡೆ ಹೋಗ್ತಾ ಇದ್ದೀವಿ, ಖಾಲಿ ಆಗ್ತಾ ಇದೆ, ಇಳಿಯುವ ಕಲೆ, ಖುಷಿ ಇರ್ತಿರಲಿಲ್ಲ. ದಿಲ್ ಕಾಯಿಗೆ ಕ್ಯಾಮ್ ಫಿರ್ ಉತ್ತರಂಗೆ, ಓ ಭವಿಷ್ಯದಲ್ಲಿ ನಾವು ಒಂದಿನ ಕಲಿಯುಗ ನೋಡಬೇಕಾಗ್ತದ, ಹೋಗ್ಬೇಕಾಗ್ತದ. ಆ ರಾಜಾಯಿ ಖುಷಿನೇ ಇರ್ತಿರಲಿಲ್ಲ, ರಾಜಾಯ ಅಚ್ಚಿನ ಇಲಗೇಗಿ. ಯಾ ಬಿ ಕೊಯ್ ಕೊಯ್ ಕೇತಿ ಹಮ್ ಸ್ವರ್ಗ ಮಾಲಿಕ್ ಬನೆಂಗೆ, ಫಿರ್ ನೀಚೆ ಉತ್ತರನ ಪಡೆಯಗ. ಸರಿ, ನಾವು ಮುಂದೆ ಸ್ವರ್ಗಕ್ಕೆ ಹೋಗ್ತಿದ್ದೀವಿ, ಆ ಸ್ವರ್ಗಕ್ಕೆ ಹೋಗೋದು ನೆನ್ಪು ಮಾಡ್ಕೊಳ್ಳೋಣ, ಮತ್ತೆ ಕಲಿಯುಗಕ್ಕೆ ಬರ್ತೀವಿ. ನೆಗೆಟಿವ್ ಬೇಡ, ಮತ್ತು ಬಾಬಾ ಸಿಗ್ತಾರೆ ಓಕೆ, ಪರಂತು ವಹಾ ಫಿರ್ ರಾಜಾಯಿ ಮಿಲ್ಲೇಕೆ ಖುಷಿ. ಅಭಿ ತುಮಕೋ ಬಾಬಾ ತ್ರಿಕಾಲದರ್ಶಿ ಬನ್ನಾರಹಿ, ಬಾಬಾ ನಮ್ಮನ್ನು ತ್ರಿಕಾಲದರ್ಶಿ ಮಾಡ್ತಿದ್ದಾರೆ.
लक्ष्मी नारायण जो स्वर्ग के मालिक वह भी त्रिकालदर्शी नहीं है। लक्ष्मी नारायण स्वर्ग के मालिक कूड़ा त्रिकालदर्शी। संगम पर बाबा आकर तीसरा नेत्र ज्ञान का देकर त्रिकालदर्शी बनाते हैं। देवताओं को इस सब अलंकार क्यों देते हैं? क्योंकि वह फाइनल में है। देवते अलंकार हेके कोड़ता रहे और फाइनल ईग कोट्रे बाबन मक्कलु ब्राह्मणरु ओम्मे अलंकार इट्कोळ्तारे इन्नोम्मे इट्कोळ्ळल्ल अदक्के शोभिसोदिल्ल इन्नु उत्तराव चढ़ाव नडीता इदेयल्वा उन्नोंको अलंकार केसे दे सकते शोभते नहीं ब्राह्मणरिगे अलंकार कोट्रे शोभिसोदिल्ल। ड्रामा में कितना वंडरफुल राजी नाटकदल्लि अंत वंडरफुल रहस्य इदे। स्वदर्शन चक्रधारी ब्राह्मणरे इस ज्ञान से तुम देवता बनते हो। इस समय तुम स्वदर्शन चक्रधारी त्रिनेत्री त्रिकालदर्शी हो। इस समय ना स्वदर्शन चक्रधारी त्रिनेत्री त्रिकालदर्शी इदु नम्म टाइटल तुम्हारा टाइटल है। ये सब बातें समझने और समझाने की पहले पहले बाबा का परिचय देना। परमपिता परमात्मा से आपका क्या संबंध है? उनका नाम है गॉड फादर। बाबन परिचय कोडबेकु। परमपिता परमात्मा जोते येन संबंध हेसरे इदे गॉड फादर। गॉड एनागबेकु फादर आगबेकु। आ फादर सर्वव्यापी आगोदिक्के हेगे साध्य? तोड़े ही कहेंगे गॉड फादर सर्वव्यापी हो तो बाबा है। हम लिखते परमपिता परमात्मा से आपका क्या संबंध? परमपिता कहते तो जरूर पिता। परमपिता परमात्मा जोतेगे पिता। तंदे इंद बलिक एल्लरल्ली एल्ल कडे अद हेगिरोदिक्के साध्य? ओंदु स्थानदल्लिर्तारल्वा। परमात्मन धाम स्थान श्रेष्ठवादुद्दु परमधाम। बाबा से तो वर्षा मिलना होता है। बाबा तो रचयिता है नई दुनिया का। तंदे इंद मक्कळिगे आस्ति। तंदे आस्ति यावुदु? होस जगत्तिन रचयिता। इन लक्ष्मी नारायण को लक्ष्मी नारायण रिगू होस जगत आस्ति परमात्मनिंद सिक्किरुवुदु। वह देवताओं को तीसरा नेत्र की दरकार नहीं रहती। देवतेगळिगे मूरने कण्णिन आवश्यकते इरुवुदिल्ल। तीसरा नेत्र जरूर ब्रह्म द्वारा ही देंगे। ब्रह्मन मूलकने मूरने कण्णन्नु कोडलागुवुदु। त्रिमूर्ति का अर्थ कितना अच्छा है, समझाने की बड़ी रौनक चाहिए। तो जो अच्छा उस्ताद होगा उनको समझाने की प्रैक्टिस होगी। कमांडर वाले प्रैक्टिस इरबेकु। दिन प्रतिदिन किसको समझाना बहुत सहज होता जाएगा। परमपिता परमात्मा आपका क्या लगता है? कहेंगे बाप लगता है। बाबा नई दुनिया का रचयिता। सत्युग में देवी देवताओं का राज्यता। जरूर उन को प्रॉपर्टी मिली होगी परमपिता परमात्मा से। परमात्मा होस जगत रचयिता। होस जगत देवी देवतेगळिद्दरु अवरिगे सिक्किरुवुदु आ प्रॉपर्टी परमपिता परमात्मनिंद। हेग पड़कोंड्रु? राजयोगदिंद। यावाग संगमदल्लि राजयोगवन्न शुभब कलिसिद्रु यार कल्त्रो और देवता आद्रु होस जगत्तिन आस्तियन्न पड़कोंड्रु। हम सब बीके कोई को भी समझाओ। अच्छा तुम कहते प्रजापिता ब्रह्मा तुम्हारा पिता हुआ ना, शिव भी पिता है। तुम ब्रह्म कुमार कुमारी तातनिंद आस्ति पड़कोड़ता है। दादे से वर्षा ले रहे आकर समझो, पुरुषार्थ करो। बन्नी तिलकोली पुरुषार्थ माड़ी नीव आस्ति पड़कोबहुदु। वर्षा मिलता है लक्ष्मी नारायण पद। इदरिंद पदवी लक्ष्मी नारायण पदवी। बच्चों को बहुत प्रकार से समझाते हैं। बड़ी बड़ी कॉन्फ्रेंसेज में तुम बच्चे जाओ तब नाम भला हो। ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಬಾಬಾ. ದೊಡ್ಡ ದೊಡ್ಡ ಕಾನ್ಫರೆನ್ಸಿಗೆ ಹೋಗಿ ತಿಳಿಸಿ. ಹಮಾರಿ ಬಾತಿ ಜ್ಞಾನ ಕಿ ದೂಸರೆ ಸಬ್ ಬಾತ್ ಭಕ್ತಿ ಕಿ. ನಮ್ಮ ಮಾತೆ ಜ್ಞಾನದ ಮಾತು, ಉಳಿದವರಿದ್ದೆಲ್ಲ ಭಕ್ತಿ ಮಾತು. ಜ್ಞಾನ ಸೇ ಹಮ್ಕೋ ಅಥಾರಿಟಿ ಎ ಕೋಯಿ ಸೇ ಬಿ ಪೂಚ್ನೆ ಕಿ. ಜ್ಞಾನದ ಅಥಾರಿಟಿ ಯಾರಿಗೆ ಬೇಕಾದ್ರೆ ನಾವು ಸತ್ಯ ಜ್ಞಾನ ಇರೋದರಿಂದ ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು.
समझने वाले भी कोई जट समझते नहीं, बकेरे बहुत करते, समझ जाए तो सारी आबरू चट हो जाए, बा बेड़े ओमेले तिलकोल अर्थमकोल तिलकोबिट्रे और स्थान और मान कड़मे आगिबिट्रे। लिखा हुआ कुमारियों ने भीष्म पितामह को जीता है, कुमारियर भीष्म पितामहरिगू कूड़ा बाण बिट्रु गेद्रु होना इवेल्लवू आगलिदे। ಎಲ್ಲರೂ ಭಗವಂತನಿಗಿಂತ ಚಿಕ್ಕವರೇನೆ, ಪರಮಾತ್ಮನಿಗೆ ತಲೆ ದೂಗಲೇಬೇಕು, ಭಗವಂತನ ಬಳಿಗೆ ಸರ್ವರು ಬರಲೇಬೇಕು, ಹೋನಾ ಹೇ ಡ್ರಾಮಮೆಯ ಪಾರ್ಟ್ ಜರೂರ್। ಎಲ್ಲರೂ ಮನಸ್ಸಿಂದ ತಲೆ ದೂಗ್ತಾರೆ, ಸಲಾಂ ಮಾಡಲಿಕ್ಕೆ ಬರ್ತಾರೆ। ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರೀತಿ ಮಾತ್ ಪಿತಾ ಬಾಪ್ ತೈದಕ್ಕ ಯಾದ್ ಪ್ಯಾರರು ಗುಡ್ ಮಾರ್ನಿಂಗ್ ರುಹಾನಿ ಬಾಬಾ ಕಿ रूहानी बच्चों को नमस्ते। रूहानी बच्चों की रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। धारणेगोस्कर मुख्य सारा विजयमाला में आने के लिए मम्मा बाबा को समान सर्विस करनी है। विजयमालेली बरुव सलुवागि मम्मा बाबारवर समान सेवे माडबेकु। मुरली धारण कर फिर सुनानी, मुरली धारणे माड़ी पुनः तिलिस्बेक। चलन बड़ी रॉयल रखनी है, चलन तुम्बा रॉयल घनते उल्लद्दागिरबेकु। अपनी विशाल बुद्धि से इस बेहद ड्रामा को जान अपार खुशी में रहना है। तम विशाल बुद्धियिंदा बेहद्दिन नाटकवन तिड़िदु अपार खुशियल्लिरबेकु। तूफान से डरना नहीं, बिरुगाळिगे भयपड़बारदु। ज्ञान मंथन से बुद्धि को बर्फूर रखना है, ज्ञान मंथन दिंद बुद्धियन्न तुंबिसिकोळ्ळबेकु, बर्फूर आगिट्टुकोबेकु। वरदान विपरीत भावनाओं को समाप्त कर अव्यक्त स्थिति का अनुभव करने वाले सद्भावना संपन्न भवा। विपरीत भावनेगळन्नु समाप्ति माडि ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಸದ್ಭಾವನೆಯಿಂದ ಸಂಪನ್ನರಾಗಿರಿ। ಜೀವನ್ ಮೇ ಉಡ್ತಿ ಕಲಾ ಗಿರ್ತಿ ಕಲಾ ಕ ಆಧಾರ ದೋ ಬಾತೆ ಭಾವನಾ ಔರ್ ಭಾವ್। ಏರುವ ಕಲೆಗೂ ಇಳಿಯುವುದಕ್ಕೂ ಎರಡು ಮಾತು, ಭಾವ ಮತ್ತು ಭಾವನೆ। ಸರ್ವಕ್ಕೆ ಪ್ರತಿ ಕಲ್ಯಾಣಕ್ಕೆ ಭಾವನಾ, ಸ್ನೇಹ ಸಹಯೋಗ ದೇನೆಕ್ಕೆ ಭಾವನಾ, ಹಿಮ್ಮತ್ ಉಲ್ಲಾಸ ಬಡಾನೆಕ್ಕೆ ಭಾವನಾ, आत्मिक स्वरूप की भावना, अपनेपन की भावना, सद्भावना, ऐसी भावना वाले अव्यक्त स्थिति में स्थित हो सकते। बाबा सरोवर प्रति ऐरव कलेगू आधार यादरे सरोवर प्रति कल्याण भावने, स्नेह सहयोग भावने, साहस उल्लासवन भावने, आत्मिक स्वरूप भावने, ಎಲ್ಲರೂ ನಮ್ಮವರು ಎನ್ನುವ ಒಂದು ಸದ್ಭಾವನೆ, ಈ ಭಾವನೆ ನಮ್ಮನ್ನು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿಸೋದಕ್ಕೆ ಸಾಧ್ಯ। ಇದಕ್ಕೆ ಬದಲಾಗಿ ವಿಪರೀತ ಭಾವನೆ ಇದ್ದರೆ ವ್ಯಕ್ತ ಭಾವ ಅಪ್ನಿ ತರಫ್ ಆಕರ್ಷಿತ ಕರ್ತಾ ಹೇ, ವಿಪರೀತ ಭಾವನೆ ಇದ್ದರೆ ವ್ಯಕ್ತ ಭಾವ ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ। ಕಿಸಿ ಭೀ ವಿಘ್ನ ಕಾ ಮೂಲ ಕಾರಣ ವಿಪರೀತ ಭಾವನೆ। ಯಾವುದೇ ವಿಘ್ನಕ್ಕೆ ಮೂಲ ಕಾರಣ ವಿಪರೀತ ಭಾವನೆ। ವಿಪರೀತ ಭಾವನೆ ಅಂದರೆ ಬಾಬಾ ಈಗಾಗಲೇ ಹೇಳಿದ್ರಲ್ವಾ, ಕಲ್ಯಾಣದ ಭಾವನೆ, ಆತ್ಮಿಕ ಭಾವನೆ, ಸ್ನೇಹ ಸಹಯೋಗದ ಭಾವನೆ, ಇದರ ಹೊರತಾಗಿರುವಂಥ ಬೇರೆ ಭಾವನೆಗಳು। ಸ್ಲೋಗನ್ ಸರ್ವಶಕ್ತಿವಾನ್ ಬಾಬಾ ಜಿಸ್ಕೆ ಸಾಥಿ ಹೇ ಮಾಯಾ ಉಸ್ಕೆ ಸಾಮ್ನೆ ಪೇಪರ್ ಟೈಗರ್ ಹೇ। ಸರ್ವಶಕ್ತಿವಂತ ತಂದೆ ಯಾರ ಜೊತೆಗಿದ್ದಾರೋ ಅವರ ಮುಂದೆ ಮಾಯೆ ಕಾಗದದ ಹುಲಿ, ಪೇಪರ್ನ ಹುಲಿ। ಪೇಪರ್ನ ಹುಲಿ ಭಯಪಡೋದಕ್ಕೆ ಸಾಧ್ಯ ಇಲ್ಲ ಪೇಪರಿಂದದು। ಭಗವಂತ ನಮ್ಮ ಜೊತೆಗಿದ್ದಾಗ ಯಾವ ಮಾಯೆನೂ ನಮ್ಮನ್ನು ಭಯಪಡಿಸೋದಕ್ಕೆ ಸಾಧ್ಯ ಇಲ್ಲ, ನಾವೇ ಸ್ಟ್ರಾಂಗ್। ಲವ್ಲೀನ್ ಸ್ಥಿತಿಯ ಅನುಭವಕ್ಕೋಸ್ಕರ ಜಿಸೆ ಪ್ಯಾರ್ ಹೋತಾ ಹೇ ಉಸ್ಕೋ ಜೋ ಅಚ್ಚಾ ಲಗ್ತಾ ಹೇ ವಹೀ ಕಿಯಾ ಜಾತಾ ಹೇ। ಯಾರ ಜೊತೆ ಪ್ರೀತಿ ಇರ್ತದೋ, ಅವ್ರಿಗೆ ಏನು ಇಷ್ಟ ಆಗ್ತದೋ ಅದನ್ನೇ ಮಾಡಲಾಗ್ತದೆ।
तो बाबा को बच्चों का अपसेट होना अच्छा नहीं लगता है, बाबनिगे मक्कलु अपसेट आगोद इष्ट आगल्ल। इसीलिए कभी भी यह नहीं कहो क्या करे, बात ही ऐसी थी इसीलिए अपसेट हो गए, ऐन माड़ोदु अंत परिस्थिति अंत मातित्तु अदक्कोस्कर अपसेट आगिबिट्टे नानु बेसर पट्कोंबिट्टे। अगर बात अपसेट की आती भी है अपसेट आगुवंत मातुगळे बरबहुदु, नाव अपसेट आगबारदु सेट्टल्लिरबेकु। तो आप अपनी स्थिति अपसेट नहीं करना, ಬಾಬ ಹೇಳಿದ್ರೆ ಅಳುವಂಥ ಪರಿಸ್ಥಿತಿನೇ ಇರಬಹುದು ಆದರೂ ಅಳವಾಗಿಲ್ಲ, ಸಂತೋಷವಾಗಿರಬೇಕು, ಮನಸ್ಸಿಂದನೂ ಅಳವಾಗಿಲ್ಲ, ಅಪ್ಸೆಟ್ ಆಗುವಂಗಿಲ್ಲ, ಅದು ಬಾಬನಿಗೆ ಇಷ್ಟ ಆಗೋದಿಲ್ಲ, ಲವ್ಲಿ ಇನ್ ಸ್ಥಿತಿ ಅನುಭವದಲ್ಲಿ ಇರಬೇಕು. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ನಾನು ಸರ್ವಶ್ರೇಷ್ಠ ಯುಗದ ನಿವಾಸಿ, ಸಂಗಮ ಯುಗದ ಶ್ರೇಷ್ಠ ನಿವಾಸಿಯಾಗಿದ್ದೇನೆ. ನಾನು ಈಶ್ವರನ ಈಶ್ವರೀಯ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಆತ್ಮ ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. 11 ಬಾರಿ ಮನನ ಮಾಡಿ, ನಾನು ಆತ್ಮ ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. 11 ಬಾರಿ ಮನನ, ದರ್ಶನ, ಫೀಲ್, ಎಕ್ಸ್ಪೀರಿಯನ್ಸ್ ದ ವೈಬ್ರೇಷನ್ಸ್. ನಾನು ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. ನಾನು ಆತ್ಮ ವಿಜಯಿ ರತ್ನನಾಗಿದ್ದೇನೆ. ನಾನು ಆತ್ಮ ವಿಜಯಿ ರತ್ನನಾಗಿದ್ದೇನೆ. ಪ್ರಕೃತಿ, ಪರಿಸ್ಥಿತಿ, ವ್ಯರ್ಥ ಸಂಸ್ಕಾರಗಳ ಮೇಲೆ ನಾನು ಆತ್ಮ ವಿಜಯಿ ರತ್ನನಾಗಿದ್ದೇನೆ. ಪ್ರತಿ ಹೆಜ್ಜೆ, ಪ್ರತಿ ಜನ್ಮ, ಕಲ್ಪ ಕಲ್ಪದ ವಿಜಯಿ ರತ್ನನಾಗಿದ್ದೇನೆ. 11 ಬಾರಿ ಮನನ ಮಾಡೋಣ. ನಾನು ಆತ್ಮ ವಿಜಯಿ ರತ್ನನಾಗಿದ್ದೇನೆ. ನಾನು ಆತ್ಮ ಪದ್ಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಿತ್ಯ ಅದೃಷ್ಟಶಾಲಿ, ಪದ್ಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ನಿಷ್ಕಲ್ಮಶ, ನಿರ್ವಿಕಾರ, ಸ್ವಚ್ಛ, ಶ್ವೇತ ವಜ್ರ, ನಾನು ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ಇದನ್ನೇ 11 ಬಾರಿ ಮನನ ಮಾಡೋಣ. ನಾನು ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ನಾನಾತ್ಮ ಸಮಾಧಾನ ಚಿತ್ತ ಶೀತಲ ಸ್ವರೂಪನಾಗಿದ್ದೇನೆ. ನಾನಾತ್ಮ ಸಮಾಧಾನ ಚಿತ್ತ ಶೀತಲ ಸ್ವರೂಪನಾಗಿದ್ದೇನೆ. 11 ಬಾರಿ ಮನನ ಮಾಡೋಣ. ನಾನಾತ್ಮ ಶೀತಲ ಸ್ವರೂಪ.
ನಾನ್ ಸ್ವದರ್ಶನ ಚಕ್ರಧಾರಿ ನಿಶ್ಚಿಂತ ಸ್ವರೂಪ ಆತ್ಮ, ನಾನ್ ನಿಶ್ಚಿಂತ ಸ್ವರೂಪ ಆತ್ಮ. 11 ಬಾರಿ ಮನನ ಮಾಡೋಣ. ನಾನ್ ನಿಶ್ಚಿಂತ ಸ್ವರೂಪ ಆತ್ಮ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. 11 ಬಾರಿ ಮನನ ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ನಾನಾತ್ಮ ಸಮರ್ಥ ಜ್ಯೋತಿ. ಈ ರೀತಿ ಸಮರ್ಥ ಸಂಕಲ್ಪ ಮಾಡ್ತಾ ಸ್ವಮಾನದ ಸ್ಥಿತಿಯಲ್ಲೇ ಇರೋಣ. ನಾಳೆ ಇಡೀ ದಿನ ನಾನು ಶಾಂತ ಸ್ವರೂಪ ಆತ್ಮ ಅಂತ ಇವತ್ತು ನಾಳೆ ಪ್ರಾಕ್ಟೀಸ್ ಮಾಡೋಣ.
ಶಾಂತಿ ಓಂ ಶಾಂತಿ.